Hi friends, welcome back to my channel. Nani vattu KFC style alliruva French fries na easy agi maneli hege madodu anta torustha idini. Banni nodana. Adakku munche nan channel nimge ishtavagidre subscribe maadi ade reethi pakkadalliruva bell icon kuda press maadi. Tumbane crispy agiruva easy agi madakaguva ee French fries na navu maneli maadkobodu. Aalugadde maatra idre saaku navu idana ready madokke. ನಾವು ತುಂಬಾನೇ ದುಡ್ಡು ಕೊಟ್ಟು ಆಚೆ ತಿನ್ನೋ ಬದಲು ಈಸಿಯಾಗಿ ಮನೆಯಲ್ಲೇ ಇದನ್ನು ಮಾಡಿ ತಿನ್ಬೋದು. ಬನ್ನಿ ನೋಡೋಣ ಇವಾಗ ಇದನ್ನು ಹೇಗೆ ರೆಡಿ ಮಾಡೋದು ಅಂತ. ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ 3 ಆಲೂಗಡ್ಡೆನ ತಗೊಂಡಿದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಆಲೂಗಡ್ಡೆನ ತಗೊಳ್ಳಿ. ಇವಾಗ ನಾವು ಇದರದ್ದು ಸಿಪ್ಪೆನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾನು ಇವಾಗ ಒಂದು ಪೀಲರಿಂದ ಇದರದ್ದು ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಇದೇ ರೀತಿ ಪೀಲರಿಂದ ಸಿಪ್ಪೆ ತೆಗೆಯೋಕ್ಕೆ ತುಂಬಾ ಈಸಿ. ಆಲೂಗಡ್ಡೆ ಸ್ವಲ್ಪನೂ ವೇಸ್ಟ್ ಆಗದೆ ನಾವು ಇದೇ ರೀತಿ ಪೀಲರ್ ಇಟ್ಕೊಂಡು ಇದರದ್ದು ಸಿಪ್ಪೆನ ಈಸಿಯಾಗಿ ತಗೋಬೋದು. ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನು ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಇದು ಕಪ್ಪಗಾಗತ್ತೆ. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಆ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಇದೇ ರೀತಿ ಮಿಕ್ಕಿರುವ ಆಲೂಗಡ್ಡೆದು ಸಿಪ್ಪೆನ ಕೂಡ ರಿಮೂವ್ ಮಾಡ್ಕೊಳ್ಳೋಣ. ನಾನಿವಾಗ ಆಲೂಗಡ್ಡೆದ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಇದನ್ನು ನಾವು ಕಟ್ ಮಾಡ್ಕೋಬೇಕು. ನಾನಿವಾಗ ಒಂದು ಕಟ್ಟಿಂಗ್ ಬೋರ್ಡ್ ಮೇಲೆ ಇಟ್ಟು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದೇ ರೀತಿ ಸ್ಲೈಸ್ ಆಗಿ ಇದನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪಕ್ಕೆ, ಆದರೆ ತುಂಬಾ ತಿನ್ನಾಗಿ ಅಲ್ಲ, ಸ್ವಲ್ಪ ದಪ್ಪಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು. ತುಂಬಾ ಸಣ್ಣಕ್ಕಿದ್ರೂ ಚೆನ್ನಾಗಿರಲ್ಲ, ಹಾಗೆ ತುಂಬಾ ದಪ್ಪಕ್ಕಿದ್ರೂ ಚೆನ್ನಾಗಿರಲ್ಲ. ನೋಡಿ, ನಾನು ಈ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯೇ ಇದನ್ನು ಕಟ್ ಮಾಡ್ಕೊಳ್ಳಿ. ಇನ್ನು ಇದನ್ನು ನಾವು ಸಣ್ಣ ಪೀಸುಗಳಾಗಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಯಾವಾಗಲೂ ಉದ್ದ ಇರುವ ಆಲೂಗಡ್ಡೆ ತಗೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ನಾನಿವಾಗ ಇದೇ ರೀತಿ ಇದನ್ನು ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೇನೆ. ಒಂದೇ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ಈ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಉದ್ದಕ್ಕೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಫ್ರೆಂಚ್ ಫ್ರೈಸ್ ಸೈಜ್ ಯಾವುದಂದ್ರೆ ತಿಂದವರು ಗೊತ್ತಿರುತ್ತೆ. ಇವಾಗ ಇದನ್ನೆಲ್ಲ ನಾವು ನೀರಲ್ಲಿ ಹಾಕಿಡೋಣ. ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಇದು ಕಪ್ಪಗಾಗೋಗುತ್ತೆ. ಅದೇ ರೀತಿ ನಾವು ಮಿಕ್ಕಿರೋ ಎಲ್ಲ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋಣ. ಫ್ರೆಂಚ್ ಫ್ರೈಸ್ ಮಾಡೋಕ್ಕಂತೂ ತುಂಬಾ ಈಸಿ. ಒಂದ್ಸಲ ಮಾಡಿ ತಿಂದವರು ಪುನಃ ಪುನಃ ಮಾಡಿ ತಿಂತೀರಾ. ಅಷ್ಟೊಂದು ಕ್ರಿಸ್ಪಿಯಾಗಿನೂ ಇರುತ್ತೆ, ಆದರೆ ಟೇಸ್ಟಿಯಾಗಿನೂ ಇರುತ್ತೆ. ಕಟ್ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆನ ನಾನು 2-3 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದೇ ರೀತಿ 2-3 ಸಲವಾದರೆ ಮಿನಿಮಮ್ ತೊಳಿಬೇಕು. ಇವಾಗ ನಾವು ಇದನ್ನು ಒಣಗೋಕ್ಕೋಸ್ಕರ ಒಂದು ಬಟ್ಟೆ ಮೇಲೆ ಹಾಕಿಡೋಣ. ಯಾವುದಾದ್ರೂ ಒಂದು ಹಳೆಯ ಬಟ್ಟೆ ಮೇಲೆ ಇದನ್ನು ಹಾಕಿಡಿ. ಈ ಆಲೂಗಡ್ಡೆ ಚೆನ್ನಾಗಿ ಒಣಗೋ ಅವಶ್ಯಕತೆ ಇಲ್ಲ, ಆದರೆ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಬರಬೇಕು. ಅದಕ್ಕೆ ಒಂದು ಬಟ್ಟೆ ಮೇಲೆ ಹಾಕಿ ಇದನ್ನು ಸ್ವಲ್ಪ ಒಣಗಿಸಿ. ನೀರಿನಂಶ ಇರುವಾಗ ಆಲೂಗಡ್ಡೆನ ಎಣ್ಣೆಗೆ ಹಾಕ್ಕೊಂಡ್ರೆ ಅದು ಸಿಡಿಯತ್ತೆ. ಅದಕ್ಕೆ ನಾವು ಇದೇ ರೀತಿ ಒಣಗಿಸ್ಕೊಂಡೆ ಎಣ್ಣೆಗೆ ಹಾಕೋಬೇಕು. ಒಂದು ಒಣಗಿರೋ ಬಟ್ಟೆ ಇದರ ಮೇಲೆ ಹಾಕಿ ಇದೇ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಆವಾಗ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಬರುತ್ತೆ. ತುಂಬಾ ಈಸಿಯಾಗಿ ನಾವು ಇದೇ ರೀತಿ ಮಾಡ್ಕೋಬಹುದು. ಆಲೂಗಡ್ಡೆಯಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ, ಇಷ್ಟೇ ಸಾಕು. ಇನ್ನು ಇದನ್ನು ನಾವು ಒಂದು ಪ್ಲೇಟಲ್ಲಿ ಹಾಕಿಡೋಣ. ಆಮೇಲೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಇವಾಗ ಎಲ್ಲನೂ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಮಾಡೋಕ್ಕೋಸ್ಕರ ಎಣ್ಣೆ ಬಿಸಿಯಾಗಕ್ಕಿಡೋಣ. ನಾನು ಇವಾಗ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇಲ್ಲ ಅಂತ ಚೆಕ್ ಮಾಡೋಣ. ಒಂದು ಪೀಸ್ ಹಾಕಿ ನೋಡೋಣ. ಇವಾಗ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾವು ಆಲೂಗಡ್ಡೆನ ಹಾಕೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೇ ಹಾಕೋಬೇಕು, ಒಂದೇ ಸಲ ಜಾಸ್ತಿ ಹಾಕೋದು ಬೇಡ. ನಾನು ಇವಾಗ 2 ಟ್ರಿಪ್ ಆಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಹಾಕಿದ ತಕ್ಷಣ ನೀವು ಇದನ್ನು ತುಂಬಾ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಆವಾಗ ಇದೆಲ್ಲ ಮುದ್ದೆ ಥರ ಆಗೋಗುತ್ತೆ. 1-2 ನಿಮಿಷಗಳ ಕಾಲ ಬಿಟ್ಟು ನೀವು ಇದನ್ನು ಲೈಟಾಗಿ ಒಂದ್ಸಲ ಸ್ಪೂನಿಂದ ಮಿಕ್ಸ್ ಮಾಡಿ ಕೊಡ್ತಾ ಇರಿ. ಇವಾಗ ಇದು ಅರ್ಧ ಬಾಯ್ಲ್ ಆಗಬೇಕು, ಅದುವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಅಷ್ಟೇ ಸಾಕಾಗತ್ತೆ. ಆಮೇಲೆ ನಾವು ಇದನ್ನು ಎಣ್ಣೆಯಿಂದ ತೆಗಿಬೇಕು. ಎಣ್ಣೆಯಿಂದ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು. ಆಮೇಲೆ ಇದು ಚೆನ್ನಾಗಿ ತಣ್ಣಗಾದ ಮೇಲೇ ಸೆಕೆಂಡ್ ಟೈಮ್ ಕೂಡ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದು ಅರ್ಧ ಫ್ರೈ ಆಗಿದೆ, ಇಷ್ಟೇ ಸಾಕು. ನಾನು ಇವಾಗ ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇನ್ನು ಜಾಸ್ತಿ ಹೊತ್ತಿಟ್ಟು ಇದನ್ನು ಫ್ರೈ ಮಾಡಬಾರ್ದು. ಇದೇ ರೀತಿ ಅರ್ಧ ಫ್ರೈ ಆಗುವಾಗಲೇ ಎಣ್ಣೆಯಿಂದ ತಗೋಬಿಡಿ. ಇವಾಗ ಇದು ತಿನ್ನಕ್ಕೆ ಚೆನ್ನಾಗಿರಲ್ಲ, ಯಾಕೆಂದರೆ ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ಇದು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಇದನ್ನು ಇನ್ನೊಂದ್ಸಲ ನಾವು ಚೆನ್ನಾಗಿ ಬಿಸಿಯಾಗಿರುವ ಎಣ್ಣೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಇದು ಫ್ರೆಂಚ್ ಫ್ರೈಸ್ ಆಗೋದು. ಇದೇ ರೀತಿ ನಾನು ಸೆಕೆಂಡ್ ಟ್ರಿಪ್ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಎಣ್ಣೆಯಿಂದ ತೆಗೆದು ಸ್ಟ್ರೈನರಲ್ಲಿ ಹಾಕಿಡಬೇಕು. ನೋಡಿ, ನಾನು ಇವಾಗ ಸೆಕೆಂಡ್ ಟ್ರಿಪ್ ಕೂಡ ಹಾಕಿರೋದು ಆಗಿದೆ. ಇಷ್ಟೇ ಫ್ರೈ ಆದರೆ ಸಾಕು. ಇವಾಗ ಇದನ್ನು ನಾವು ಎಣ್ಣೆಯಿಂದ ತೆಗೆದು ಬಿಡೋಣ. ಎಣ್ಣೆಯಿಂದ ತೆಗೆಯುವಾಗ 1 ನಿಮಿಷಗಳ ಕಾಲ ಐ ಫ್ಲೇಮಲ್ಲೇ ಇಟ್ಟು ತಗೊಳ್ಳಿ. ಆವಾಗಿದ್ದು ಜಾಸ್ತಿ ಎಣ್ಣೆ ಕುಡಿಯಲ್ಲ. ಅದಕ್ಕೆ
ನಾನಿವಾಗ ಫ್ರೈ ಮಾಡಿಕೊಂಡಿರುವ ಆಲೂಗಡ್ಡೆನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಟಿದ್ದೀನಿ. ಇದರಲ್ಲಿರುವ ಎಕ್ಸಸ್ ಆಗಿರುವ ಆಯಿಲ್ನೆಲ್ಲ ಈ ಟಿಶ್ಯೂ ಪೇಪರ್ ಎಳ್ಕೊಬಿಡತ್ತೆ. ಇವಾಗ ಇದು ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದ ಮೇಲೆ ನಾವು ಇನ್ನೊಂದ್ಸಲ ಇದನ್ನು ಫ್ರೈ ಮಾಡ್ಕೋಬೇಕು. ತಣ್ಣಗಾದ ಮೇಲೇ ಫ್ರೈ ಮಾಡಿ, ಬಿಸಿ ಇರುವಾಗ ಯಾವತ್ತೂ ಇದನ್ನು ಫ್ರೈ ಮಾಡೋಕ್ಕೆ ಹೋಗಬೇಡಿ. 10 ನಿಮಿಷಗಳ ಕಾಲ ಇಟ್ಟಿದ್ದೆ ನೋಡಿ, ಇವಾಗ ಇದು ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಫ್ರೈ ಮಾಡಿರುವ ಅದೇ ಎಣ್ಣೆಯಲ್ಲಿ ಪುನಃ ಫ್ರೈ ಮಾಡೋಣ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೇ ಹಾಕೋಬೇಕು. ನಾನಿವಾಗ ಅರ್ಧ ಫ್ರೈ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಆಲೂಗಡ್ಡೆದು ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿ ಬರುವವರೆಗೂ ಹೈ ಫ್ಲೇಮಲ್ಲೇ ಇಟ್ಟೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇನ್ನು ಇದನ್ನು ಲೋ ಫ್ಲೇಮಲ್ಲೇ ಇಲ್ಲ, ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಆಲೂಗಡ್ಡೆ ಹಾಕಿದ ತಕ್ಷಣ ತುಂಬಾ ಬಬಲ್ಸ್ ಥರ ಬರ್ತಾ ಇರತ್ತೆ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ಬಬಲ್ಸ್ ಥರ ಬರೋದೆಲ್ಲ ಕಡಿಮೆ ಆಗುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಇದು ಕರೆಕ್ಟಾಗಿ ಫ್ರೈ ಆಗಿದೆ ಅಂತ. ಅದುವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಮಧ್ಯೆ ಮಧ್ಯೆ ನೀವು ಸ್ಪೂನಿಂದ ಇದೇ ರೀತಿ ಮಿಕ್ಸ್ ಮಾಡಿ ಕೊಡ್ತಾ ಇರಿ, ಆವಾಗ ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೆ ಇದೇ ರೀತಿ ಡಬಲ್ ಫ್ರೈ ಮಾಡಿಕೊಂಡ್ರೆ ಮಾತ್ರ ನಮಗೆ ಒಳ್ಳೆ ಕ್ರಿಸ್ಪಿ ಆಗಿರೋ ಫ್ರೆಂಚ್ ಫ್ರೈಸ್ ತಿನ್ನಕ್ಕೆ ಸಾಧ್ಯ. ಇವಾಗ ನೋಡಿ, ಇದು ಲೈಟಾಗಿ ಕಲರ್ ಎಲ್ಲ ಚೇಂಜ್ ಆಗಿ ಬರ್ತಾ ಇದೆ. ಇದೇ ರೀತಿ ಡಬಲ್ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲದವರು ಫಸ್ಟ್ ಆಲೂಗಡ್ಡೆನ ನೀರಲ್ಲಾಕಿ ಅರ್ಧ ಬೇಯಿಸಿ ಆಮೇಲೆ ಚೆನ್ನಾಗಿ ಒಣಗಿಸಿ ಇದೇ ರೀತಿ ಫ್ರೈ ಮಾಡಿಕೊಂಡ್ರೂ ಸಾಕು. ಆವಾಗಲೂ ಇದು ಕ್ರಿಸ್ಪಿಯಾಗಿಯೇ ಬರುತ್ತೆ. ಆದರೆ ಇದೇ ರೀತಿ ಮಾಡೋ ಥರ ಕ್ರಿಸ್ಪಿಯಾಗಿ ಸಿಗಲ್ಲ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದೇ ರೀತಿಯೇ ಫ್ರೈ ಮಾಡಿಕೊಳ್ಳಿ. ಇವಾಗ ಇದು ಆಗಿದೆ, ನಾವಿವಾಗ ಎಣ್ಣೆಯಿಂದ ಇದನ್ನು ತೆಗೆದು ಬಿಡೋಣ. ಲೈಟ್ ಗೋಲ್ಡನ್ ಕಲರ್ ಆಗುವಾಗ ಎಣ್ಣೆಯಿಂದ ತೆಗೆದು ಬಿಡಬೇಕು, ಇಲ್ಲಾಂದರೆ ಇದು ತುಂಬಾ ಫ್ರೈ ಆಗೋಗುತ್ತೆ, ಆವಾಗ ತಿನ್ನಕ್ಕೆ ಚೆನ್ನಾಗಿರಲ್ಲ. ಇವಾಗ ನೋಡಿ, ಲೈಟ್ ಗೋಲ್ಡನ್ ಕಲರ್ ಆಗಿದೆ. ಇವಾಗ ನಾವು ಇದನ್ನು ಎಣ್ಣೆಯಿಂದ ತೆಗೆದು ಬಿಡೋಣ. ಇನ್ನು ಜಾಸ್ತಿ ಹೊತ್ತಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಮಕ್ಕಳಿಗಂತೂ ಫ್ರೆಂಚ್ ಫ್ರೈಸ್ ಅಂದರೆ ತುಂಬಾ ಇಷ್ಟ. ಆವಾಗ ನಾವು ಮನೆಯಲ್ಲೇ ಇದೇ ರೀತಿ ಮಾಡಿಕೊಡ್ಬೋದು. ಆಚೆಯಿಂದ ತುಂಬಾ ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಈಸಿಯಾಗಿ ಮನೆಯಲ್ಲೇ ನಾವು ಇದನ್ನು ಮಾಡ್ಕೋಬೋದು. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಕಲರ್ ಬರುವಾಗಲೇ ಎಣ್ಣೆಯಿಂದ ತಗೋಬೇಡಿ. ಇವಾಗ ಇದನ್ನೊಂದು ಸ್ಟ್ರೈನರ್ಲ್ಲಿ ಹಾಕಿಡೋಣ. ಇದೇ ರೀತಿ ಸೆಕೆಂಡ್ ಟ್ರಿಪ್ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಚ್ ಫ್ರೈಸ್ ಎಲ್ಲ ಮಾಡೋಕ್ಕೆ ಕಡಿಮೆ ಎಣ್ಣೆ ಸಾಕಾಗತ್ತೆ. ನಾವು ಇದೇ ರೀತಿ ಮನೇಲಿ ಮಾಡ್ಕೊಳ್ಳೋದಾದರೆ ಒಂದು ಗ್ಲಾಸ್ ಎಣ್ಣೆನೆ ಸಾಕಾಗತ್ತೆ. ನಾನಿವಾಗ 2 ಟ್ರಿಪ್ಪಾಗಿ ಇದನ್ನು ಫ್ರೈ ಮಾಡಿರೋದ್ರಿಂದ ಈ ಎಣ್ಣೆನ ಆಮೇಲೆ ಯೂಸ್ ಮಾಡಲ್ಲ. ಅದಕ್ಕೆ ನೀವು ಕಡಿಮೆ ಎಣ್ಣೆ ಹಾಕ್ಕೊಂಡೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆ ಎಣ್ಣೆನ ಯೂಸ್ ಮಾಡೋದಿರೋದೇ ಒಳ್ಳೆಯದು. ಇವಾಗ ನೋಡಿ, ಸೆಕೆಂಡ್ ಟ್ರಿಪ್ ಹಾಕಿರೋದು ಕೂಡ ಆಗಿದೆ. ಲೈಟ್ ಗೋಲ್ಡನ್ ಕಲರ್ ಆಗಿದೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಲ್ಲ, ಗೊತ್ತಿಲ್ಲ. ಇವಾಗ ಇದು ಕೂಡ ಆಗಿದೆ, ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇನ್ನು ಜಾಸ್ತಿ ಹೊತ್ತು ಇಟ್ಟು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಎಷ್ಟು ಸುಂದರವಾಗಿರುವ ಫ್ರೆಂಚ್ ಫ್ರೈಸ್ ಅಂತೂ ರೆಡಿಯಾಗಿದೆ ಅಂತ ನೋಡುವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ನೀವೆಲ್ಲರೂ ಇದೇ ರೀತಿ ಒಂದ್ಸಲ ಮನೇಲಿ ಮಾಡಿ ನೋಡಿ. ಮಾಡೋಕ್ಕೂ ತುಂಬಾ ಈಸಿ, ಆದರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನಿವಾಗ ಸ್ಟ್ರೈನರಲ್ಲಿ ಹಾಕಿಟ್ಟಿದ್ದೀನಿ. ಎಕ್ಸಸ್ ಆಗಿರುವ ಎಣ್ಣೆ ಎಲ್ಲ ಕೆಳಗಡೆ ಬಿಡಲಿ ಅಂತ ಸ್ಟ್ರೈನರ್ ಒಳಗಡೆ ಹಾಕಿಟ್ಟಿದ್ದೀನಿ. ಇನ್ನು ಇದಕ್ಕೆ ನಾವು ಉಪ್ಪು ಮತ್ತು ಖಾರ ಹಾಕ್ಕೊಳ್ಳೋಣ. ನಾನಿವಾಗ ಇದಕ್ಕೆ 1/2 ಟೀಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಇನ್ನು ಇದಕ್ಕೆ ನಾನು 1/2 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿನ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲಾನ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಉಪ್ಪು ಮತ್ತು ಖಾರ ಬರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ತುಂಬಾ ಟೇಸ್ಟಿಯಾಗಿರುವ ಫ್ರೆಂಚ್ ಫ್ರೈ ಅಂತೂ ರೆಡಿಯಾಗಿದೆ. ಇದೇ ರೀತಿ ನೀವೆಲ್ಲರೂ ಒಂದ್ಸಲ ಮನೇಲಿ ಮಾಡಿ ನೋಡಿ, ಮಕ್ಕಳಿಗೂ ಮಾಡಿಕೊಟ್ಟು ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗಲಂತೂ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಖರ್ಚದಿಂದ ಮನೆಯಲ್ಲಿರುವ ಆಲೂಗಡ್ಡೆ ಮಾತ್ರ ಇಟ್ಕೊಂಡು ನಾವು ಇದೇ ರೀತಿ ಈಸಿಯಾಗಿ ಮಾಡೋಕ್ಕಾಗುವ ಫ್ರೆಂಚ್ ಫ್ರೈಸನ್ನು ಮನೇಲಿ ಮಾಡ್ಕೋಬೋದು. ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸಿಂಪಲಾಗಿ ಟೇಸ್ಟಿಯಾಗಿ ಮಾಡೋಕ್ಕಾಗುವ ಈ ಫ್ರೆಂಚ್ ಫ್ರೈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.